ಮಾಡ್ತೀವಿ. ಇದೊಂದು ಮಸಾಲ ಮಾಡ್ಕೊಂಡು ಇರ್ತೀನಿ. ಇದು ನಮ್ದು ನಾಟಿ. ಇದು ಇದೊಂದು ಮಾತ ಕೇಳಬೇಡಿ. ಮುದ್ದೆ ತಿನ್ಬೇಕಾದ್ರೆ ಹಿಂಗೆ ಬರ್ಬೇಕು ಸಾಂಬಾರ್ದ. ಇದೇನಾರ ನಾವು ಎಣ್ಣೆ ಮೇಲ್ಗಡೆ ಕೆಂಪಟ್ಟ ಕೆಂಪಟ್ಟಿಗೆ ಎಣ್ಣೆ ಬಂತು ಅಂತಂದ್ರೆ ನಾವು ಅಡುಗೆಲಿ ಏನೋ ಒಂದು ಪ್ರಾಬ್ಲಮ್ ಮಾಡಿದ್ದೀವಿ ಅಂತ. ಹಾಂ, ಎಣ್ಣೆ ಮಾತ್ರ ತೆಲ್ಬಾರ್ದು. ಊಟದಲ್ಲಿ ಎಣ್ಣೆ ತೆಲಿದ್ರೆ ಮುದ್ದೆ ತಿನ್ನೋಕ್ಕಾಗಲ್ಲ. ಸರ್, ಮಟನ್ ಸಾಂಬಾರ್ ಸರ್, ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ಸ್ಪೆಷಲ್. ಮುದ್ದೆಗೆ ಮಟನ್ ಸಾಂಬಾರ್ ಸರ್. ಮಟನ್ ಊಟ ಬಂದು 160 ರೂಪಾಯಿ. ಮಟನ್ ಸಪ್ರೇಟ್ ಬೇಕು ಅಂದ್ರೆ 180 ರೂಪಾಯಿ. ಹಾಂ, ಅದಕ್ಕೊಂದು 7 ರಿಂದ 7 ಪೀಸ್ ಬರುತ್ತೆ. ಊಟಕ್ಕೊಂದು 4 ಪೀಸ್ ಬರುತ್ತೆ. ಸರ್, ಮಟನ್ ಸಾಂಬಾರ್ ಮಾಡ್ತಾ ಇದೀವಿ. ಹಾಂ, ಮಾಮೂಲಿ ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು ನೋಡಿ. ಇದರಲ್ಲಿ ಎರಡೆರಡು ಚೋಟ ಹಾಕಿದ್ದೀವಿ. 15 ಕೆ ಜಿ ಮರಿ ಮಾಂಸಕ್ಕೆ ಎರಡೇ ಚೋಟು. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಈರುಳ್ಳಿ. ಈರುಳ್ಳಿ ಜಾಸ್ತಿ ಹಾಕ್ಬಾರ್ದು, ಸ್ವೀಟ್ ಬಂದ್ಬಿಡ್ತದೆ. ಹಾಂ, ಈರುಳ್ಳಿ ಜಾಸ್ತಿ ಹಾಕಿದ್ರೆ ಸ್ವೀಟ್ ಬಂದ್ಬಿಡ್ತದೆ. ಆಯ್ತಾ, ಈರುಳ್ಳಿ 15 ಜನ. ಹಾಂ, ಸ್ವಲ್ಪ ಪೇಸ್ಟು, ಪೇಸ್ಟ್ ಯಾವತ್ತು ಎಣ್ಣೆಲಿ, ಎಣ್ಣೆಲಿ ಸ್ವಲ್ಪ ಉರಿಬೇಕಣ. ನಾವೇ ನಾವೇ ಮಾಡೋದು. ಮೇಡಮ್ ಮೇಡಮ್ ನೋಡಿ ಸರ್, ಮರಿ ನ್ಯಾಚುರಲ್ ಮಾಂಸ ನೋಡ್ಕೊಳ್ಳಿ. ಒಳ್ಳೆ ಫ್ರೆಶ್ ನೋಡಿ, ಹೆಂಗಿದೆ ಮಾಂಸ. ಒಂದು ಅದುವಾಗಿರೋದು ಇದೆಲ್ಲ ಒಂದೇ ಟ್ರಿಪ್ ಹಾಕ್ಬಿಡ್ತೀವಿ ಸಾಂಬಾರ್ಗೆ. ಸಾಂಬಾರ್ಗೆ ನೋಡಿ ಸರ್, ಇದು ಉಪ್ಪು, ಕಲ್ಲುಪ್ಪು, ಕಲ್ಲುಪ್ಪು ನಾವು ಪುಡಿ ಉಪ್ಪಲ್ಲೇ ಲೆಕ್ಕ ಅಳತೆ ಸಿಕ್ಕಲ್ಲ ಸರ್. ಆಮೇಲೆ ರುಚಿ ಆಗೋದು ಅಂದರೆ ಕಲ್ಲು ಉಪ್ಪಲ್ಲೇ ರುಚಿ ಬರೋದು. ಆ ಪುಡಿ ಉಪ್ಪಲ್ಲಿ ಏನು ಕೇಳಿದ್ರು ಅದು ಅವಾಗೀಗ ಸೀಮಿತಗ ನೋಡಿ. ಇದು ಅರ್ಶಿನ ಸರ್. ಹಾಂ, ಇದು ಅರ್ಶಿನ ಹಾಕಿದ್ರೆ ಒಂದು ಒಳ್ಳೆ ಕಲರ್ ಬರುತ್ತೆ. ಆಮೇಲೆ ಮಟನ್ಗೆ ಯಾವುದೇ ಕಾರಣಕ್ಕೂ ಅರ್ಶಿನ, ಚಿಕನ್ಗೆ ಆಗಿರಲಿ ಮಟನ್ಗೆ ಆಗಿರಲಿ, ಅರ್ಶಿನದಲ್ಲಿ ಮಟನ್ ಊರಿದ್ರೆ, ಉಪ್ಪು ಹಾಕೊಂಡು ಅರ್ಶಿನ ಹಾಕೊಂಡು ಮಟನ್ ಊರಿದ್ರೆ ತುಂಬ ಟೇಸ್ಟಾಗಿರ್ತದೆ. ಆಮೇಲೆ ಹೆಲ್ತಿ ಫುಡ್ಡು ಅಲ್ತ ಅರ್ಶಿನ ಅನ್ನೋದು ಹೆಲ್ತಿ ಅಲ್ವಾ. ಇದು ಕಸ್ತೂರಿ ಮೆಂತಿ ಸರ್. ಹಾಂ, ಕಸ್ತೂರಿ ಮೆಂತಿ. ಪ್ರತಿದಿನ 10 ಕೆ ಜಿ 12 ಕೆ ಜಿ ಮರಿ ಹಾಕತ್ತೀವಿ ಸರ್. ನಾವು 3 ಗಂಟೆ ಖಾಲಿ ಆದರೆ ತಿರ್ಗಾ ಮಟನ್ ಮಾಡಲ್ಲ, 5 ಗಂಟೆ 4 ಗಂಟೆ ಖಾಲಿ ಆದರೂ ಮಾಡಲ್ಲ. ಯಾಕೆಂದರೆ ನಮ್ಮದು ದಿನ ಅಲ್ಲಿದ್ದ ಅಲ್ಲಿಗೆ ಜೀವನ ಕಳೀಬೇಕು. ಇದು ಸಾಯಂಕಾಲ ಗಂಟೆ ಮಾಡ್ತೀವಿ, ಸಾಯಂಕಾಲ ಗಂಟೆ ತರಿಸ್ತಾ ಇರ್ತೀವಿ. ಎಲ್ಲೂ ಫ್ರೆಶ್ ಆಗಿ ಮರಿ ಕುಯ್ಯಲ್ಲ ಸರ್. ನಿಮಗೆ ಗೊತ್ತಿಲ್ಲ ಸರ್, ಹಳ್ಳಿಗೆ ಒಂದು ಕಡೆ ಮಧ್ಯಾಹ್ನದ ಸಾಯಂಕಾಲ ಕೊಟ್ಟರೆ ತಂಗು ಅಂತಾರೆ ಜನ. ಮಧ್ಯಾಹ್ನ ಸಾಯಂಕಾಲ ತಗೋದಂದ್ರೆ ಇದು ಅಂತಾರೆ. ಸಿಟಿಗಳಲ್ಲಿ ಹಂಗಲ್ಲ. ನೀರು ಬಿಟ್ಟಿದೆ ನೋಡಿ ಸರ್, ನೀರು ಬಿಟ್ಟಿದೆಲ್ಲ ಸರ್. ಈ ನೋಡಿ ಸರ್, ಹೆಂಗೆ ಕಲರ್ ಬಂದಿದೆ ಈಗ. ಈ ಥರ ಬಂದಾಗ ಅದು ಉಪ್ಪಾಕಿ ನೀರು ಬಿಟ್ಟರೆ ಮಟನ್ ಮಜಾ ಬರೋದಣ್ಣ. ಸುಮ್ಮನೆ ಹಸಿ ಮಾಂಸ ಉರಿದಾನೆ ಮಾಡಿಬಿಟ್ರೆ ಸಾಂಬಾರು ಚೆನ್ನಾಗಿ ಬರಲಿಲ್ಲ, ಇವೆಲ್ಲ ಆಗುತ್ತೆ. ಈ ಥರ ನೀರು ಬಿಡ್ಬೇಕು ಸರ್. ಈಗ ನೋಡಿ ನೋಡಿ, ಕಲರ್ ನೋಡೋದ ಇನ್ನು ಇನ್ನು ಏನು ಹಾಕ್ತಾರೆ ಸರ್. ಇದಕ್ಕೆ ಉಪ್ಪು ನಿಮ್ಮ ಮುಂದೆ ಅಷ್ಟೇ ಉಪ್ಪು ಎರಡೇ ಹಾಕಿರೋದು, ಅದು ನೀರು ಬಿಡಿಸ್ಬೇಕು. ಆ ನೀರು ಬಿಟ್ಟಾಗ ಅದು ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ. ಫ್ಲೇವರ್ ಹೆಂಗೆ ಬರ್ತದೆ ಮಟನ್ ಫ್ಲೇವರು, ಇಲ್ಲಾಂದರೆ ಇದಿರಲ್ಲ. ಒಂದು ಕೆ ಜಿಗೆ ನಾವು ಒಂದು ಹಿಡಿ ಥರ ಹಾಕ್ತೀವಿ. ಸರ್, ಈಗ ಒಂದು ಹಿಡಿ, 1 ಕೆ ಜಿಗೆ 1 ಹಿಡಿ ಥರ 15 ಕೆ ಜಿಗೆ 15 ಹಿಡಿ ಹಾಕಿದ್ದೀವಿ.
ಹದಿನೈದು ಇಡಿ, ಒಂದು ಇಡಿ ನಮ್ಮ ನಮ್ಮ ಇದಕ್ಕೆ ಲೆಕ್ಕಾಚಾರದಲ್ಲಿ ಅಳತೆಗೆ ಹದಿನೈದು ಇಡಿ ಹಾಕಿದ್ದೀವಿ. ಇದಕ್ಕೆ ಈಗ ನೀರು ಹಾಕ್ತೀವಿ, ನೀರು ಹಾಕಿ ತಾವ ನಾಟಿ ಸ್ಟೈಲ್ ಅಣ್ಣ. ಇದಕ್ಕೇನು ಯಾವುದೊಂದು ಕೆಮಿಕಲ್ ಇಲ್ಲ, ಏನಂದ್ರೆ ಏನೂ ಇಲ್ಲ. ಇದಕ್ಕೆ ಏನಂದರೆ ಉಡಿಯ ಒಣಗಾಕಿ ಮಾಡಿರ್ತೀವಲ್ಲ ಅದೇ ಮೇನ್ ಟಾರ್ಗೆಟು. ಅದಕ್ಕೆ ಇಲ್ಲ ಫ್ರೆಶಾಗಿ ಎಲ್ಲಿ ಬೇಕಾದ್ರೆ ಊಟ ಮಾಡ್ಬೋದು. ಸಾಂಬಾರು ಸಾಂಬಾರು ಮಾಡೋ ವಿಧಾನದಲ್ಲೇ ಗೊತ್ತಾಗೋಗ್ತದೆ ಅಡುಗೆ ಚೆನ್ನಾಗಿರುತ್ತಾ ಇಲ್ಲವೋ ಅನ್ನೋದು. ಏಕೆಂದರೆ ಇದು ಉಡಿಯ ಯಾವತ್ತು ಮೆಣಸಿನಕಾಯಿನೇ ಆಗಿರಲಿ ಧನಿಯಾ ಆಗಿರಲಿ ಬಿಸಿಲಲ್ಲಿ ಒಣಗಾಕಿ ಇರ್ತೀವೋ ಅವಾಗ ಅದು ತುಂಬ ನೀಟಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಅದು ನೀಟಾಗಿ ಬರೋಲ್ಲ. ಏನೋ ಒಂದು ಬೆಂಕಿ ಸಾಕಿಲ್ಲ, ನಾವೇ ಮಾಡೋದು ನಾವೇ ಮಾಡೋದು ನಾವು ಮಾಡೋದು. ಇಲ್ಲ ನಮ್ಮ ಇದರಲ್ಲಿ ಲೇಡೀಸ್ಗಳು ಹುಡ್ಕೊಡ್ತಿದ್ದಾರೆ. ಅದೇನು ಮಾಡ್ತೀವಿ ಅದನ್ನು ನಾವು ಒಣಗಾಕಿರ್ತೀವಿ. ಇವತ್ತು ಬರುತ್ತದೆ ಹಾಕಿನ ಹದಿನೈದು ಕೆ ಜಿ. ಇಷ್ಟು ಫುಲ್ಲಾಗಿ ಸಾಂಬಾರು ಮಾಡಿರ್ತೀವಿ. ಮೂರು ಗಂಟೆ ಮೂರುವರೆಗೆಲ್ಲ ಸಾಂಬಾರು ಇರೋಲ್ಲ. ತಿರ್ಗಾ ಈ ಥರ ಫ್ರೆಶಾಗಿ ನಾವು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಒಂದು ಚಿಕನ್ ಮೆಟ್ರೋಡ್ ಹೋಗ್ತೀವಿ ಸಾಯಂಕಾಲ ನಾಲ್ಕು ಗಂಟೆ ಮೇಲೆ. ಚಿಕನ್ ಮೆಥಡು ಅಂದರೆ ಚಿಕನಲ್ಲಿ ಒಂದು ನಾಲ್ಕೈದು ಥರ ವೆರೈಟಿ ಸಾಕು ಲೆಕ್ಕಾಚಾರಕ್ಕೆ. ಚಿಕನಲ್ಲಿ ಮಾತ್ರ ಇದು ಮಾಡ್ತೀವಿ, ಯಾಕಂದರೆ ಅದು ಇದು ಸಿಕ್ಕಲ್ಲ, ಫ್ರೆಶ್ನೆಸ್ ಸಿಕ್ಬೇಕು ಮನ್ಸನ್ಗೆ. ಮುದ್ದೆ ಈಗ ಮುದ್ದೆ ಮಾಡ್ತೀವಿ, ರಾಗಿ ಮುದ್ದೆಗೆ ಮಟನ್ ಸಾಂಬಾರು ಅಂದರೆ ಹಳ್ಳಿಗಳಲ್ಲಿ ಮಟನ್ ಸಾಂಬಾರು ಅನ್ನೋದು ಕರೆಕ್ಟಾಗಿರ್ಬೇಕು. ಅದೇನಾರ ಇದು ಮಾಡೋಕ್ಕೋಯ್ತೀನಿ ಅಂದಾಗ ಅದು ಮಾಡ್ತೀವಿ. ಇದೊಂದು ಮಸಾಲ ಮಾಡ್ಕೊಂಡಿರ್ತೀನಿ, ಇದು ನಮ್ಮದು ನಾಟಿ, ಇದು ಇದೊಂದು ಮಾತ್ರ ಕೇಳಬೇಡಿ. ಅದಕ್ಕೆ ಹಾಕುವಂಥದ್ದು ಸೀಕ್ರೆಟು ಏನಿಲ್ಲ ಇದಲ್ವೇ ಅಂದರೆ ಇದು ನಾಟಿನೇ. ಪುದೀನ ಕೊತ್ತಂಬರಿ ಸೊಪ್ಪು ಆ ಕಲರು ಡಿಮ್ ಆಗ್ಬಾರ್ದು. ಈಗ ಕಲರು ಸಾಂಬಾರು ಒಬ್ಬೊಬ್ರು ಕಲರ್ ಹಾಕ್ಬಿಡ್ತಾರೆ ಕಲರ್ ಬರಲಿ ಅಂತ. ಇದಕ್ಕೇನು ಮಾಡ್ತೀವಿ, ತಿರ್ಗಾ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಅದೇ ಕಲರ್ ಉಳ್ಕೋಬೇಕು ಸಾಂಬಾರು. ಆ ಕಲರ್ ಉಳ್ಕೋಬೇಕು ಅಂತ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಮಾಡಿ ಹಾಕಿರ್ತೀವಿ. ಹಾಂ, ಇದನ್ನ ಏನು ಮಾಡ್ತೀವಿ, ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ. ಮಾಡಾದಮೇಲೆ ಸರ್ ಈ ಸಾಂಬಾರು ಕಾಲು ಬಾಗ ಅರ್ಧಕ್ಕೆ ಬಂದ್ಬಿಡುತ್ತದೆ, ಯಾಕಂದರೆ ಇದು ಬಾಯ್ಲಿಂಗ್ ಆಗಬೇಕಲ್ವ. ಬಾಯ್ಲಿಂಗ್ ಆದಾಗ ಇದು ಸಾಂಬಾರು ಅರ್ಧಕ್ಕೆ ಬರುತ್ತೆ, ಗಟ್ಟಿಯಾಗುತ್ತೆ. ಇದಕ್ಕೆ ನಾವು ಆಮೇಲೆ ಏನು ಮಾಡ್ತೀವಿ, ಕಾಯಿ ಕಾಯಿ ಹಾಕ್ಬೇಕು. ಇದಕ್ಕೆ ಈಗ ಏನು ಹಾಕ್ಲಿ, ಅದು ಪೌಡ್ರಿಗೆ ಮಾತ್ರನೇ ಇಷ್ಟು ಚೆನ್ನಾಗಿ ಇಷ್ಟು ಗಟ್ಟಿಯಾಗಿ ಬಂದು ಕಾಣ್ತದೆ ನಿಮಗೆ. ಇದಕ್ಕೆ ನಾವು ಕಾಯಿ ಆ್ಯಡ್ ಮಾಡಬೇಕು, ಕಾಯಿ ಅದಕ್ಕೆ ಮಸಾಲ ಹಾಕೋದೀವಿ. ಅದಕ್ಕೆ ಚಕ್ಕೆ ಅವಾಗ ಏನು ಹಾಕಲ್ಲ, ಇವಕ್ಕೆಲ್ಲ ಇದಕ್ಕೆ ಅದಕ್ಕೆ ಹಾಕೊಂಡಿರ್ತೀವಲ್ಲ ಅದಕ್ಕೆ ಇದು ಮಾಡಲ್ಲ. ಇಷ್ಟಿದೆ ಇದಕ್ಕೆ ಈಗ ಇದು ಮಿನಿಮಮ್ಮು ಒನ್ ಆ್ಯಂಡ್ ಹಾಫ್ ಅವರ್ ಬೇಯಬೇಕು, ಒನ್ ಆ್ಯಂಡ್ ಹಾಫ್ ಅವರು. ಯಾಕೆಂದರೆ ಇದು ಹದಿನೈದು ಕೆ 12 ಹದಿನೈದು ಕೆ ಜಿ 17 ಕೆ ಜಿ ಒಳಗೆ ಮಾಂಸ. 20 ಕೆ ಜಿ ಮೇಲೆ ಹೋದಾಗ ಅದು ಬಲ್ಕಿ ಅಂತಾರೆ ಜನ, ತಿನ್ಬೇಕಾದ್ರೆ ನಾರು ಇರ್ತೋ ಅದರಿಂದ. ನಾವು ಮಿನಿಮಮ್ 15 ಕೆ ಜಿ ಒಳಗೆ ಮಾಂಸ ಏನಾರು ಆಗಿರಲಿ, 15 ಕೆ ಜಿ ಮಾಂಸ ಆದರೆ 1.5 ಅವರ್ ಬೆಂದಾಗುತ್ತೆ ಬಾಯ್ಲಿಂಗ್ಗೆ. ಇದು 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 ಬೆಂದಾಗ ಅದು ಏನಾಗುತ್ತೆ ಅಂದರೆ ಈ ಚರ್ಬಿ ಇದು ಮಾತ್ರನೇ ಎಣ್ಣೆ ಬಿಟ್ಟಿರ್ತದೆ ಸರ್, ಮುಂದಕ್ಕೆ ಎಣ್ಣೆ ಬಿಡೋಲ್ಲ. ಇದು ಇನ್ನು ಏನು ಇದಕ್ಕೆ ಎಣ್ಣೆ ಐಟಮ್ ಇನ್ನೇನು ಟಚ್ ಮಾಡೋಲ್ಲ ನಾವು. ಯಾಕೆಂದರೆ ಮುದ್ದೆ ತಿನ್ಬೇಕಾದ್ರೆ ಹಿಂಗೆ ಬರಬೇಕು ಸಾಂಬಾರು ಸರ್. ಇದೇನಾರ ನಾವು ಎಣ್ಣೆ ಮೇಲ್ಗಡೆ ಕೆಂಪಟ ಕೆಂಪಟ್ಟಿಗೆ ಎಣ್ಣೆ ಬಂತು ಅಂತಂದರೆ ನಾವು ಅಡುಗೆಲಿ ಏನೋ ಒಂದು ಪ್ರಾಬ್ಲಮ್ ಮಾಡಿದ್ದೀವಿ ಅಂತ. ಹಾಂ, ಎಣ್ಣೆ ಮಾತ್ರ ತೇಲ್ಬಾರ್ದು. ಊಟದಲ್ಲಿ ಎಣ್ಣೆ ತೇದ್ರೆ ಮುದ್ದೆ ತಿನ್ನೋಕ್ಕಾಗಲ್ಲ, ಮುದ್ದೆ ತಿನ್ನೋಕ್ಕಾಗಲ್ಲ, ಮೊಕ್ಚಿಪ್ ಆಯ್ತದೆ. ಅಂದರೆ ಊಟ ಮಾಡ್ಬೇಕಾದ್ರೆ ಮೊಕ್ಚಿಪ್ ಬರುತ್ತೆ, ಜಾಸ್ತಿ ತಿನ್ನೋಕ್ಕೆ ಇಂಟ್ರೆಸ್ಟ್ ಬಿಡಲ್ಲ. ಹಾಂ, ನೋಡಿ ಸರ್ ಈಗ ಮಟನ್ ಹಿಂಗೆ ಯಾವ ಥರ ಕಲರಲ್ಲ ಇದೆ ನೋಡಿ ಸರ್. ಈ ಬೇಯಗೊಂಡ ನಾವು ಈಗ ಬಾಯ್ಲಿಂಗ್ ಆಯ್ತಾ ಇದೆ ನೋಡಿ ಸರ್, ಇದರ ಕುದಿಬೇಕು ಚೆನ್ನಾಗೆ ಸರ್. ಇನ್ನೂ 1.5 ಅವರ್ ಬೇಕು, ಯಾಕೆಂದರೆ ಎಲ್ಲ ಬೆಂದು ರಸ ಬಿಟ್ಟದ ಮಟನ್ ಸಾಂಬಾರು ಕರೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ಮಟನ್ ಸಾಂಬಾರ್ಗೆ ಇದಾಗಲ್ಲ. ಇಲ್ಲ ಸರ್, 1-10% ಬೆಂದಿದೆ ಅಷ್ಟೇ. ಕುರಿಬೇಕಾದ್ರೆ ಒಂದು 5% ಇದಾಗಿರ್ತದೆ, ಈಗ 1-10% ಬೆಂದಿರ್ತದೆ ಅಷ್ಟೇ. ಅಳತೆಯಾಗೆ ಬೆಂದಿದೆ, ಹಾಂ ಬೆಂದಿದೆ. ಬಾ ಇಲ್ಲಿ ತಮ್ಮ ಬಿಡಿ ಸರ್. ಮಟನ ನಾವು ನೋಡ್ಬೇಕಾದ್ರೆ ವಿಧಾನ ಹಿಂಗಿರ್ತದೆ, ಹಿಂಗೆ ತೆಗೆದುಬಿಟ್ಟು ಹಿಂಗೆ ಆಗಿದೆ ಅಂದಾಗ ಆಗಿದೆ ಅಂತ, ಸ್ಮೂತಾಗಿ ಆಗಿದೆ ಆಗಿದೆ ಈಗ ಮಟನು. ಇದಕ್ಕೆ ಈಗ ಒಂದು ಸ್ವಲ್ಪ ಇದ್ದಾಗೆ ಕಾಯಿ ಹಾಕ್ತೀವಿ. ಹ್ಞೂ, ಸಮ ಬಿಡಿ ಸರ್. ಈಗ ಹಿಂಗೆಲ್ಲ ಇಷ್ಟು ಹಾಕಿದೆ ನೀರು, ಇಷ್ಟು ಆಗಿದೆ ಸಾಂಬಾರು ಬಾಯ್ಲಿಂಗ್ ಆಗಿ ಇಷ್ಟು ಆಗಿದೆ. ತಮ್ಮ ಕಾಯಿ ಕಾಯಿ ಬಿಡಿ ಸರ್. ನಿಮಗೆ ಸ್ಮೆಲ್, ಹಾಂ ಸಾಂಬಾರು ನೋಡಿ ಹಿಂಗೆ ತಿಕ್ಕಿದೆ ಈಗ. ಇದು ಇದು ನಿಮ್ಗೆ ನೋಡ್ತಾ ಇದ್ದ ಸ್ಮೆಲ್ಲಲ್ಲೇ ಗೊತ್ತಾಯ್ತದೆ ಈಗ ನಿಮಗೆ. ಹಾಂ, ಸ್ಮೆಲ್ಲಲ್ಲೇ ಗೊತ್ತಾಯ್ತದೆ ಈಗ ಕಾಯಿ ಹಾಕಿ.
ಎರಡು ಜಾರ್ ತಯಾಕಿದ್ದಾರೆ ಎರಡು ಮಿಕ್ಸಿಲಿ ಹೊಡೆದಾಕಿದ್ದಾರೆ ಎರಡು ಓಳು ಇನ್ನು ಎರಡು ಓಳು ಹಾಕಿಸ್ತೀನಿ ಈ ಕಾಯಿ ಹಾಕಿರೋದು ಕಾಣಬಾರದು ಜನಕ್ಕೆ ನೈಸಾಗಿರಬೇಕು ಸಾಂಬಾರು ತರಿಯಾಗಿದ್ರೆ ಚೌಟ್ರಿ ಮಾಡಿದಂಗೆ ಆಗೋಯ್ತದೆ ತುಂಬ ನೈಸಾಗಿ ಬರಬೇಕು ಈಗ ನೋಡಿ ಈಗ ನಿಮಗೆ ಕಾಣ್ತದೆ ಸಾಂಬಾರು ಈಗ ಇದೊಂದು ಯಾವ ತರ ನೈಸಾಗಿರಬೇಕು ಈಗ ಮಟನ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಂ ನೋಡಿ ಹಾಗೆ ಇದಕ್ಕೆ ಏನು ಮಾಡ್ತೀವಿ ಕಾಯಕದನ್ನ ಸುತ್ತ ತೊಗೊಂಡು ಸೊಪ್ಪು ಗಿಪ್ಪೆಲ್ಲ ಹಾಕಿ ಫಿನಿಶಿಂಗ್ ಮಾಡ್ತೀವಿ ಮುದ್ದೆಗೆ ಮಟನ್ ಕೇಳಿದವರಿಗೆ ತುಂಬ ಲೈಕ್ ಮಾಡ್ತಾರೆ ಸಾಂಬಾರು ತುಂಬ ಲೈಕ್ ಮಾಡ್ತಾರೆ ನೋಡಿ ಇಷ್ಟು 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 ಬಂತು ಸಾಂಬಾರು ಈಗ ಬರುತ್ತೆ ಈಗ ಸಾಂಬಾರು ಈಗ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಕಾಯಕಬೇಕು ಜಾರ್ ಹಾಕ್ಬಿಟ್ಟಿದ್ದೀವಿ ಈಗ ಈಗ ಮಟನ್ಗೆ ಎಲ್ಲ ಕಾಯಿಗಳು ಸೇಸ್ ಆಗಿದೆ ಸ್ವಲ್ಪ ಸುತ್ತ ಇದು ಮೇಡಮ್ಮ ಸುತ್ತ ಈಗ ಮಟನ್ ಆಲ್ಮೋಸ್ಟ್ ಕಾಯಿ ಹಾಕಿದೆ ಸ್ವಲ್ಪ ಗಟ್ಟಿ ಇದೆ ಇದು ಸ್ವಲ್ಪ ಲೂಸ್ ಮಾಡ್ಕೋತೀವಿ ಸ್ವಲ್ಪ ಇನ್ನೊಂದು ಎರಡು ಜಗ್ಗಷ್ಟು ನೀರು ಅಕ್ಕಿ ಲೂಸ್ ಮಾಡ್ಕೊಂಡು ಸುತ್ತ ಇದೆಲ್ಲ ಇದು ಮಾಡಿ ಇದಕ್ಕೆ ಗಾರ್ಲಿಕ್ ಥರ ಒಂದು ಕೊತ್ತಿಮಿರಿ ಸೊಪ್ಪನ್ನು ಹಾಕಿ ಇದು ಮಾಡ್ತೀವಿ ಅದರಿಂದ ಬಿರಿ ಇದು ಬಂದಾಗೈತೆ ನಾವು ಈಗ ಚರ್ಬಿ ಹಾಕಿದ್ದೀವಿ ಲಾಸ್ಟಲ್ಲಿ ಸ್ವಲ್ಪ ಯಾಕೆಂದರೆ ಇದು ಸಾಂಬಾರು ತುಂಬ ಟೇಸ್ಟ್ ಕೊಡ್ತದೆ ಇದು ಸ್ಟಾರ್ಟಿಂಗಲ್ಲಿ ಹಾಕ್ಬಿಟ್ರೆ ಕೆಂಪಿಗೆ ಎಣ್ಣೆ ಬಿಡುತ್ತೆ ಎಣ್ಣೆ ಬಿಟ್ಟಾಗ ಊಟ ಮಕ್ಚಿಪ್ಪಾಗುತ್ತೆ ಊಟ ಮಾಡೋಕ್ಕಾಗಲ್ಲ ಈಗ ನೀವೇ ನೋಡಿ ಸಾಂಬಾರು ಒಂದು ಚೂರಾರ ಎಣ್ಣೆ ಇದೆ ನೋಡಿ ಈಗ ಈಗ ಅನ್ನ ಊಟ ಮಾಡಿದ್ರೆ ಯಾರಿಗೂ ಏನು ಅನ್ಸಲ್ಲ ಆವಾಗ ಮಕ್ಕೊಡಿಯಲ್ಲ ಆಲ್ಮೋಸ್ಟು ಎಲ್ಲರೂ ಏನು ಮಾಡ್ತಾರೆ ಚರ್ಬಿನ ಜೊತೆಲಿ ಹಾಕಿ ಕುಂಡಿಸ್ತಾರೆ ಅದು ಕೆಂಪಿಗೆ ಎಣ್ಣೆ ಬಿಡುತ್ತೆ ಆವಾಗ ತಿರುಗಿಸ್ಬಿಟ್ಟು ತಿರುಗಿಸ್ಬಿಟ್ಟು ಹಾಕ್ಕೊಡ್ತಾರೆ ಅದು ತಪ್ಪದು ಯಾವತ್ತೇ ಹಾಕಿದ್ರು ಚರ್ಬಿನ ಮೇಲೆ ಹಾಕೋದಾಗ ಅದು ಹೂವು ಸಿಕ್ಕಂಗೆ ಇರುತ್ತೆ ಈಗ ನಿಮಗೆ ಕೊಡ್ತೀನಿ ಆಮೇಲೆ ಒಂದು ಕಪ್ಪಲ್ಲಿ ಮಲ್ಲಿಗೆ ಹೂವು ಇದ್ದಂಗೆ ಇರುತ್ತೆ ಚರ್ಬಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ ಈಗ ಬಾಯ್ಲಿಂಗ್ ಆಗಿ ಸರ್ ಬಾಯ್ಲಿಂಗ್ ಆದಮೇಲೆ ಸುತ್ತ ತೊಳೆದ್ಬಿಟ್ಟು ಇದು ಮಾಡ್ಕೊಡ್ತೀನಿ ಫುಲ್ ನೋಡಿ ನೀಟಾಗಿ ರೆಡಿಯಾಗಿದೆ ಇನ್ನು ಏನಾದ್ರು ಉಪ್ಪೇನೋ ಕಮ್ಮಿ ಇದ್ದರೆ ಉಪ್ಪು ಹಾಕಬೇಕು ಅಷ್ಟೇ ಸರ್ ಈಗ ಹಾಕ್ತೀವಿ ಲಾಸ್ಟಲ್ಲಿ ಹಾಕ್ತೀವಿ ಸರ್ ಅದು ಫಿನಿಷಿಂಗ್ ಆಗಿದೆ ಈಗ 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 ಕಟ್ ಮಾಡಲಿಲ್ಲ ಇನ್ನೂ ಸೊಪ್ಪು ಕಟ್ ಮಾಡಿ ಇದಾಕ್ತೀವಿ ನೋಡಿ ಈ ಥರ ನೊರೆ ಇಲ್ಲದೇ ಬೇಯಬೇಕು ಸಾಂಬಾರು ಅವಾಗ ಅವಾಗ ಸಾಂಬಾರು ಆಗಿದೆ ಅಂತ ಅರ್ಥ ಇಲ್ಲ ನೊರೆ ಇದ್ದಾಗ ಅದು ಇನ್ನೂ ಏನು ಫಿನಿಷಿಂಗ್ ಆಗಲಿಲ್ಲ ಅಂತ ನೋಡಿ ಈಗ ಎಷ್ಟು ತಿಳಿಯಾಗಿ ಬರುತ್ತೆ ನೋಡಿ ಜಿಡ್ಡು ಕಾಣಲ್ಲ ಸರ್ ಯಾಕೆ ನಾವು ಎಣ್ಣೆ ಮಟನ್ ಇದು ಮಾಡ್ಬೇಕಾದ್ರೆ ನಾವು ಎಣ್ಣೆ ಜಾಸ್ತಿ ಹಾಕಲ್ಲ ಈ 10 ಕೆಜಿಗೆ 300 ಗ್ರಾಮ್